ಇತಿಹಾಸ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನದ ಮೂಲಕ ನಡೆದಿದೆ. ದೇವಸ್ಥಾನದ ತಂತ್ರಿವರ್ಯರಾದ ಕುಂಟಾರು ರವೀಶ ತಂತ್ರಿ ನೇತೃತ್ವದಲ್ಲಿ ಈ ಧಾರ್ಮಿಕ ವಿಧಿವಿಧಾನಗಳು ಪೂರ್ಣಗೊಂಡಿದೆ. ಧ್ವಜಾರೋಹಣದ ಬಳಿಕ 9 ದಿನಗಳ ಕಾಲ ನಡೆಯುವ ಈ ಜಾತ್ರೆ ರಾಜ್ಯದಲ್ಲೇ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದ ಮಹಲಿಂಗೇಶ್ವರ 7 ದಿನಗಳ ಕಾಲ ತನ್ನ ಭಕ್ತಾದಿಗಳ ಮನೆ ಬಾಗಿಲಿಗೆ ತೆರಳಿ ಭಕ್ತರಿಗೆ ದರ್ಶನ ನೀಡುವ ಅಪರೂಪದ ಕ್ಷೇತ್ರ ಇದಾಗಿದೆ. ಜಾತ್ರೋತ್ಸವದ ಪ್ರತಿ ದಿನ ಕ್ಷೇತ್ರದಿಂದ ಸುಮಾರು 10-20 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶಗಳಿಗೆ ಸಾಗಿ ಭಕ್ತರ ದರ್ಶನ ಮಾಡುವ ಶಿವನಿಗೆ ಅಪಾರ ಸಂಖ್ಯೆಯ ಭಕ್ತಾದಿಗಳಿದ್ದಾರೆ. ಹತ್ತೂರ ಒಡೆಯ ಪುತ್ತೂರಿನ ಮಹಲಿಂಗೇಶ್ವರ ಸ್ವಾಮಿಯನ್ನು ಪುತ್ತೂರಿನ ಮುತ್ತು ಎಂದು ಸಂಬೋಧಿಸುತ್ತಾರೆ. ಧ್ವಜಾರೋಹಣದ ದಿನ ತಂತ್ರಿವರ್ಯರು ಬೇತಾಳನಿಗೆ ಪೂಜೆ ಸಲ್ಲಿಸಿ ದೇವರ ಉತ್ಸವ ಮೂರ್ತಿಯ ಸಮ್ಮುಖದಲ್ಲಿಯೇ ಬೇತಾಳನನ್ನು ಧ್ವಜಸ್ತಂಭದ ಮೇಲೇರಿಸುವುದಕ್ಕೆ ಧ್ವಜಾರೋಹಣ ಎನ್ನುತ್ತಾರೆ. ಧ್ವಜಾರೋಹಣದ ಬಳಿಕ ಪುತ್ತೂರು ಸೀಮೆಯ ಜನ ತನ್ನ ದೈನಂದಿನ ಬದುಕಿನಲ್ಲಿ ಕೆಲವು ಕಟ್ಟುಪಾಡುಗಳನ್ನು ಹಾಕಿಕೊಳ್ಳುತ್ತಾರೆ. ಕ್ಷೇತ್ರದಲ್ಲಿ ಜಾತ್ರೆಗೆ ಧ್ವಜಾರೋಹಣವಾದ ಬಳಿಕ ಪುತ್ತೂರು ಸೀಮೆಯ ಬಹುತೇಕ ಕುಟುಂಬಗಳು ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಿಗಳಾಗುತ್ತಾರೆ. ಅಲ್ಲದೆ ಜಾತ್ರೆ ಮುಗಿಯುವ ತನಕ ಸೀಮೆಯಲ್ಲಿ ಮದುವೆಯಂತೆ ಯಾವುದೇ ಶುಭ ಸಮಾರಂಭಗಳು ನಡೆಯುವುದಿಲ್ಲ. ಪುತ್ತೂರು ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆ ಮಹಲಿಂಗೇಶ್ವರ ಸ್ವಾಮಿ ಮತ್ತು ಬಲ್ನಾಡಿನ ಉಳ್ಳಾಲ್ತಿ ದೈವಗಳ ಭೇಟಿಯಾಗುವುದು. ಆ ದಿನ ಇಡೀ ಪುತ್ತೂರು ಪೇಟೆ ಮಲ್ಲಿಗೆಯ ಪರಿಮಳದಿಂದ ಮುಳುಗಿ ಹೋಗುತ್ತದೆ. ಆ ದಿನ ಉಳ್ಳಾಲ್ತಿ ದೈವಕ್ಕೆ ಮಲ್ಲಿಗೆಯನ್ನು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಅರ್ಪಿಸುತ್ತಿದ್ದು ಸುಮಾರು 10 ಲಕ್ಷ ರೂಪಾಯಿಗಿಂತಲೂ ಮಿಕ್ಕಿದ ಮಲ್ಲಿಗೆ ಅಂದು ಒಂದೇ ದಿನ ಖರ್ಚಾಗುವುದು ಇಲ್ಲಿನ ವಿಶೇಷ. ಏಪ್ರಿಲ್ 16ರಂದು ಉಳ್ಳಾಲ್ತಿ ಭೇಟಿ ನಡೆಯಲಿದ್ದು ಏಪ್ರಿಲ್ 17ರಂದು ಮಹಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯಲಿದೆ. ರಥೋತ್ಸವ ಸಂದರ್ಭದಲ್ಲಿ 100,000ಕ್ಕೂ ಮಿಕ್ಕಿದ ಭಕ್ತರು ಕ್ಷೇತ್ರಕ್ಕೆ ಆಗಮಿಸುವುದು ಇಲ್ಲಿನ ಪ್ರಮುಖ ಆಕರ್ಷಣೆಯಾದರೆ ಇದೇ ಸಂದರ್ಭದಲ್ಲಿ ನಡೆಯುವ ಸಿಡಿಮದ್ದು ಪ್ರದರ್ಶನವು ನೆರೆದ ಭಕ್ತರನ್ನು ಭಕ್ತಿ ಭಾವದಲ್ಲಿ ತೇಲಾಡುವಂತೆ ಮಾಡುತ್ತದೆ.